ಎಲ್ರಿಗೂ ನಮಸ್ಕಾರ. ಸಮಗ್ರ ಸುದ್ದಿಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ ಬಾಡಿವೆ. ಮನುಷ್ಯ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾ ಹೋಗ್ತಾರೆ. ಪ್ರಶಾಂತವಾಗಿದ್ದ ಪ್ರಕೃತಿ ಇವತ್ತು ಮನುಷ್ಯನ ವಿರುದ್ಧ ರೌದ್ರ ನರ್ತನ ಮಾಡಲಿಕ್ಕೆ ಸಜ್ಜಾಗಿ ನಿಂತಿದೆ. ಜಗತ್ತನ್ನ ಗೆದ್ದೆ ಎನ್ನೋ ಒಂದು ಅಹಂನಲ್ಲಿ, ಜಗತ್ತಿನ ಎಲ್ಲ ಪ್ರಾಣಿಗಳಿಗಿಂತ ಬುದ್ಧಿವಂತ ಪ್ರಾಣಿ ತಾನು ಎನ್ನೋ ಒಂದು ಸೋಹಂನಲ್ಲಿ ಮನುಷ್ಯ ಕಿರೀಟ ತೊಟ್ಟು ಮೆರಿತಾ ಇದ್ದಾನೆ. ಅವನ ಕಿರೀಟವನ್ನ ಇವತ್ತು ಕಳಚಿ ಬೀಳಿಸಲಿಕ್ಕೆ ಅಂತಾನೆ ಕೊರೋನಾ ಅನ್ನೋ ಕಿರೀಟದ ರೂಪದಲ್ಲಿರುವಂತಹ ವೈರಸ್ ಮನುಷ್ಯನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಸಜ್ಜಾಗಿ ನಿಂತಿದೆ. ಆ ವೈರಸ್ ಮನುಷ್ಯನಿಗೆ ಬರದ ರೀತಿಯಲ್ಲಿ ತಡೆಗಟ್ಟುವ ಸಲುವಾಗಿ ದೇಶದಲ್ಲಿ ಹಲವು ಕ್ರಮಗಳನ್ನ, ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ತಾ ಇದ್ದೀವಿ. ಇವತ್ತು ಏನನ್ನೋ ಹುಡುಕ್ತಾ, ಏನನ್ನೋ ಪಡ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ, ಏನೋ ಸಾಧಿಸಬೇಕು ಅನ್ನೋ ಛಲದಲ್ಲಿ ಇನ್ಯಾವುದೋ ನಾನಾ ಕಾರಣಗಳಿಗೆ ಹಳ್ಳಿಯಿಂದ ನಗರಕ್ಕೆ ಹೋಗ್ತೀವಿ, ನಗರದಿಂದ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀವಿ, ವಿದೇಶಗಳಿಗೆ ಹೋಗ್ತೀವಿ. ಆದ್ರೆ ಹಿಂದೆ ದೊಡ್ಡವರೊಂದು ಮಾತು ಹೇಳ್ತಾ ಇದ್ರು, ಊರ ಸುತ್ತು ಕೇರಿ ಸುತ್ತು, ಊರು ಕೇರಿಯನ್ನೆಲ್ಲ ಸುತ್ತು, ಆದ್ರೆ ಮಲಗಲಿಕ್ಕೆ ಮನೆಯ ಮೂಲೆಯೇ ನಿನಗೆ ಗತಿ ಅಂತ. ಅದೇ ರೀತಿ ಇವತ್ತಿನ ಪರಿಸ್ಥಿತಿ ಎದುರಾಗಿದೆ. ಎಲ್ಲೆಲ್ಲೋ ಹೋದವರೆಲ್ಲ ಹಿಂದಿರುಗಿ ಬಂದು ಮನೆಯ ಮೂಲೆಯಲ್ಲೇ, ಅಂದ್ರೆ ಅವರವರ ಗೂಡಿನಲ್ಲೇ ಇವತ್ತು ಬಂದು ಇರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಅದೇನೇ ಇರಲಿ, ಈ ಕೊರೋನಾ ವೈರಸ್ ಕ್ರಮಗಳನ್ನ ನಾವು ಕೈಗೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಇವತ್ತು ಜನತಾ ಕರ್ಫ್ಯೂಗೆ ಕರೆ ಕೊಟ್ಟಿದ್ರು. ಸೊ ಅದರ ಸಲುವಾಗಿ ಇವತ್ತು ಕೊರೋನಾ ವೈರಸ್ಗೆ ಹೋರಾಡಿದಂತಹ, ಅದರ ವಿರುದ್ಧ ನಮ್ಮನ್ನ ರಕ್ಷಿಸಲಿಕ್ಕೆ ಹೋರಾಡಿದಂತಹ ವೈದ್ಯರಿಗೆ, ಅನೇಕ ವರ್ಗದವರಿಗೆ ಧನ್ಯವಾದ ಸಮರ್ಪಣೆಯನ್ನು ಮಾಡುವಂತಹ ಒಂದು ಕೆಲಸ ಮಾಡಬೇಕು ಎಲ್ಲರೂ ಕೂಡ. ಈ ಸಂದರ್ಭದಲ್ಲಿ ಸಮಗ್ರ ಸುದ್ದಿಯ ಪರವಾಗಿ ವೈದ್ಯರಿಗೆ, ಪೌರ ಕಾರ್ಮಿಕರಿಗೆ, ಸರ್ಕಾರಿ ನೌಕರರಿಗೆ, ದಾದಿಯರಿಗೆ, ನರ್ಸ್ಗಳಿಗೆ, ಹಾಗೇನೆ ಪತ್ರಿಕೋದ್ಯಮದವರಿಗೆ, ಮಾಧ್ಯಮದವರಿಗೆ, ಪತ್ರಕರ್ತರಿಗೆ, ಪತ್ರಿಕೆಯವರಿಗೆ, ಪತ್ರಿಕೆಯನ್ನು ಹಂಚುವವರಿಗೆ, ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೇನೆ ಕೊರೋನಾ ವೈರಸ್ ಕುರಿತಾದ ಯಾವುದಾದ್ರೂ ಅರಿವು ಮೂಡಿಸುವಂತಹ ವಿಷಯಗಳು ನಿಮಗೆ ಗೊತ್ತಿದ್ರೆ, ಮುಂಜಾಗ್ರತಾ ಕ್ರಮವಾಗಿ ನಾವು ತೆಗೆದುಕೊಳ್ಬೇಕಾದಂತಹ ಯಾವುದಾದ್ರೂ ವಿಷಯಗಳು ನಿಮಗೆ ಗೊತ್ತಿದ್ರೆ ನಮ್ಮ ಚಾನಲ್ಗೆ ಕಳಿಸಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಕಳಿಸಿ, ನಾವು ಅದನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು.